ಶಂಕರ್ ನಾಗ್ ಅವರು ನಿಮ್ಗೆ ಸ್ಪಂದನಾಗಿ ಬಂದಾಗ ಅವ್ರು ಬ್ಯಾರಿಸ್ಟರ್ ಮಾಡಿದ್ರು, ಅಲ್ಲಿ ನಿಮ್ಗೆಲ್ಲ ಸಿಕ್ರು. ಶಂಕರ್ ನಾಗ್ ಸಿಕ್ರು, ರಮೇಶ್ ಭಟ್ ಸಿಕ್ರು, ಅರುಂಧತಿ ನಾಗ್ ಸಿಕ್ರು, ಅನಂತ್ ನಾಗ್ ಸಿಕ್ರು, ದೇವರಾಜ್ ಸಿಕ್ರು, ಪ್ರಕಾಶ್ ರೈ ಸಿಕ್ರು, ಎಲ್ಲ ನಿಮ್ಮ ಗೆಳೆಯರು ಸಿಕ್ರು. ಶಂಕರ್ ನಾಗ್ ಅವರು ಆ ಸಂದರ್ಭದಲ್ಲಿ ಏನಾದ್ರೂ ಹೇಳಿದ್ದ ಇದೆಯಾ, ನಾನು ಆಗ ನಿನಗೆ ಅವಕಾಶ ಕೊಟ್ಟಿದ್ದೆ ಸಿನಿಮಾದಲ್ಲಿ ಮಾಡ್ಲಿಲ್ಲ ಅನ್ನೋದ್ರ ಬಗ್ಗೆ? ಅಷ್ಟೇ ಕರೆದ್ರು ಬಿಟ್ಬಿಟ್ರು ಅವರ. ಆಮೇಲೆ ಶಂಕರ್ ನಾಗ್ ಜೊತೆ ಸುಮಾರು ಮಾಡೋದಲ್ಲ, ಬೇಕಾದಷ್ಟು ಸುಮಾರು ಮಾಡಿದ್ರಿ. ಅವ್ನು ಏನೇ ಅವನು ಆ ಥರದ್ದೆಲ್ಲ ಯೋಚನೆ ಮಾಡ್ತಿರ್ಲಿಲ್ಲ, ಅವ್ನು ಬೇರೆ ಥರದ್ದೇ, ಬೇರೆ ಶಂಕರ್ ನಾಗ್ ಅವ್ರದ್ದು ಯೋಚನೆ ಬೇರೆ. ಅವ್ರದ್ದು ಯೂಸ್ ಟು ಥಿಂಕ್ ಆಫ್ ಡಿಫ್ರೆಂಟ್ ಥಿಂಗ್ಸ್, ಇ ವಾಸ್ ಅಟ್ ಎ ಡಿಫ್ರೆಂಟ್ ಲೆವೆಲ್. ತುಂಬ ಮುಂದೆ ಇದ್ರು ಎಲ್ಲರಿಗಿಂತ ಯೋಚನೆಯಲ್ಲಿ, ಸಿನಿಮಾ ಮೇಕಿಂಗಲ್ಲಿ, ಎಲ್ಲ ಥರದಲ್ಲೂ. ಅವಾಗ ಏನು ಹೇಳಿಲ್ಲ ಅವನಿಗೆ, ಯಾಕೆ ಮಾಡಿಲ್ಲ ಅಂತ ಭಯವನ್ನು ಕೇಳಿಸ್ತಾರೆ ಭಯವರು. ಓಕೆ, ಇಡಿಯಟ್ ನೀನು, ಯಾಕಂದ್ರೆ ಸಿನಿಮಾ ದೊಡ್ಡ ತುಂಬ ಒಳ್ಳೆ ಅಪ್ರಿಸಿಯೇಷನ್ ಬಂತಲ್ಲ ಆ ಸಿನಿಮಾಕ್ಕೆ. ಸೊ ಅಷ್ಟೇ, ಅದು ಏನದು ಅಣ್ಣ ಹೇಮ ಬಾಧಾಡಬೋದಿಟ್ಟು. ಆಮೇಲೆ ಮಾಡ್ತಾ ಇರ್ತೀನಿ ಆಮೇಲೆ ಅವ್ರ ಜೊತೆ. ಆಮೇಲೆ ಆ ಸಿನಿಮಾದಲ್ಲಿ ಆಕ್ಟರ್ ಆಗಿ ಬಂದಲ್ಲ, ಅವ್ರ ಸಿನಿಮಾಗಳಲ್ಲಿ ಸುಮಾರು ಮಾಡ್ಕೊಂಡು ಬಂದೆ ನಾನು. ಓಕೆ, ಶಂಕರ್ ನಾಗ್ ಕನ್ನಡ ಚಿತ್ರರಂಗ ಕಂಡಂತಹ ಅತ್ಯಂತ ಪ್ರತಿಭಾನ್ವಿತ ನಿರ್ದೇಶಕ ಮತ್ತೆ ನಟ. ಶಂಕರ್ ನಾಗ್ ಅವರ ಹೆಸರನ್ನು ಹೇಳಿದಾಗ ಅವರ ವೇಗ, ಅವರ ಕ್ರಿಯಾಶೀಲತೆ, ಅವರು ಸಿನಿಮಾದಲ್ಲಿ ತೊಡಗಿಸ್ಕೊಂಡ ರೀತಿ, ಅವರ ರಂಗಭೂಮಿ, ಅವರ ಆಸಕ್ತಿಗಳು, ಅವರು ಮೆಟ್ರೋ ಬಗ್ಗೆ ಇದ್ದಂತಹ ಇದು, ರಾಜಕೀಯದ ಬಗ್ಗೆ ಇದ್ದಂಥ ಆಸಕ್ತಿ, ಒಂದಲ್ಲ ತುಂಬ ವಿಚಾರಗಳ ಬಗ್ಗೆ ಅವರು ಮಾತಾಡ್ತಿದ್ರು ಅನ್ನೋದನ್ನು ನಾವು ಕೇಳ್ಪಟ್ವಿ. ಅವ್ರ ಜೊತೆ ಒಡನಾಟ ಇದ್ದವರು, ನೀವು ಕೂಡ ಅವ್ರ ಜೊತೆ ತುಂಬ ಒಳ್ಳೆ ಒಡನಾಟ ಇದ್ದವರು, ಆತ್ಮೀಯ ಸ್ನೇಹಿತರು. ಅವರ ಬಗ್ಗೆ, ಅವ್ರ ಜೊತೆಯಲ್ಲಿದ್ದಂಥ ನೆನಪುಗಳು, ಒಡನಾಟ ಹೇಗೆ ನೆನಪು ಮಾಡ್ಕೊಳ್ತೀರಿ ಅಂತ? ಒಂಥರ ಒಂಥರ ಅನ್ಕಂಪೇರಬಲ್ ರೀ ಅವರು, ಶಂಕರ್ ನಾಗ್ ಅವರು. ಯಾಕೆಂದರೆ ಅವ್ರು ಯೋಚನೆ ಮಾಡ್ತಿದ್ದ ಸ್ಪೀಡು ಅವ್ರ ಅಂದರೆ ಅದು, ಹಿ ವಾಸ್ ಅಟ್ ಎ ಡಿಫ್ರೆಂಟ್ ಲೆವೆಲ್. ನಂಗೆ ಚೆನ್ನಾಗಿ ಜ್ಞಾಪಕ ಇದೆ, ನಾಗಮಂಡಲ ನಾಟಕ ಮಾಡ್ತಾ ಇದ್ವಿ. 8 ದಿನ ಟೈಮ್ ಇತ್ತು ನಾಗಮಂಡಲ ನಾಟಕ ಮಾಡೋದಕ್ಕೆ. 8 ದಿನ 9 ದಿನ ಸಮಥಿಂಗ್ ಲೈಕ್ ದಟ್. ಐ ಥಿಂಕ್ ಅರೌಂಡ್ 12 ಡೇಸ್ ಅಲ್ಲಿ ನಾಟಕ ರೆಡಿ ಮಾಡಿ ಸ್ಟೇಜ್ ಮಾಡಬೇಕು, ಪರ್ಫಾರ್ಮ್ ಮಾಡಬೇಕು ನಾಗಮಂಡಲ ನಾಟಕ. ಅಷ್ಟು ದಿನದಲ್ಲಿ 12-13 ಹಾಡಿದೆ ಅದರಲ್ಲಿ. ಹಾಡ್ ಮಾಡಬೇಕು, ಕೋರಿಯೋಗ್ರಾಫ್ ಮಾಡಿ, ನಾಟಕ ರೆಡಿ ಮಾಡಿ, ರಿಹರ್ಸಲ್ ಮಾಡಿ ಮಾಡಬೇಕು. ಅವು ನಮಗೆಲ್ಲ ಅನಂತ್ ನಾಗ್ ಅವ್ರು ಬಂದು ಹೇಳಿದ್ರು, ನಂಗೆ ತಾಯಿ ಸರಿ ಇಲ್ಲ, ಇದು ಹೆಂಗೆ ಮಾಡೋಕ್ಕೆ ಸಾಧ್ಯ ಇದೇನು ಅಂತ ಬೈದ್ಬಿಟ್ಟೋಗಿದ್ರು. ಬೇಗ ಸಾಧ್ಯ ಇಲ್ಲ ಅಂದ್ರೆ ರೀತಿಯಲ್ಲ ಇದ್ರು, ಬಟ್ ಹೀ ಡಿಡ್ ಇಟ್. ಕಾಡು ಅಶ್ವಥ್ ಅವ್ರನ್ನ ಕರೆಸಿ ಕೂರಿಸ್ಕೊಂಡು 12 ರೆಡಿ ಮಾಡಿ, ಹಗಲು ರಾತ್ರಿ ರಿಹರ್ಸಲ್ ರೆಡಿ ಮಾಡಿ 12 ದಿನ ಶೋ ಮಾಡಿದ್ರು. ಇಟ್ ವಾಸ್ ಅ ಮ್ಯಾಸಿವ್ ಹಿಟ್ ಶೋ, ನಾಗಮಂಡಲ ನಾಟಕ ಅಂದ್ರೆ ದಟ್ ಈಸ್ ಇಸ್ ಗ್ರೇಟ್ ಅಲ್ವಾ. ಆಗಲ್ಲ ಅನ್ನೋ ಪದನೇ ಇಲ್ಲ ಅವ್ರ ಬಾಯಲ್ಲಿ, 1 ನಿಮಿಷ ಕೂತ್ಕೊಳ್ತಾ ಇರ್ಲಿಲ್ಲ. ಅವ್ರು ಫಾಲೋ ಮಾಡಿದ್ರೆ ನಮಗೆ ದೊಡ್ಡ ಕಷ್ಟ ಆಗ್ಬಿಡೋದು ಹಿಂದ್ಗಡೆ. ಏನೇನು ಯೋಚನೆ ಮಾಡ್ತಾರೆ, ಒಂದು ಸೆಕೆ ಇವ್ರು ಹಿಂಗೆ ಕೂರಕ್ಕೆ ಸಾಧ್ಯನೇ ಇಲ್ಲ. ಅವರು ಐದರಿಂದ ಪೇಪರ್ ಇಟ್ಕೊಂಡು ಏನೋ ಕ್ರಾಸ್ ವರ್ಡ್ ಪಸಲ್ ಮಾಡ್ತಾರೆ ಅವರು, ಇಲ್ಲ ಬೇರೆ ಏನೋ ಸ್ಕ್ರಿಪ್ಟ್ ಮಾಡ್ತಾರೆ ಅವರು, ಬೇರೆ ಏನೋ ಯೋಚನೆ ಮಾಡ್ತಿರೋರು. ಅಂದರೆ ಹಿ ವಾಸ್ ಎ ಮ್ಯಾನ್ ಆಫ್ ಮಲ್ಟಿಪಲ್ ಇದು ಡೈಮೆನ್ಷನ್ಸ್. ಅದು ಯಾರೋ ರೋಪ್ ಹಾಕಬೇಕು ಅಂತ ಆಸೆ. ನನಗೆ ಹೇಳಿದ್ರು ಫ್ರಾನ್ಸ್ಗೆ ಹೋದಾಗ, ಅವರು ಮೆಟ್ರೋ ಐಡಿಯಾ ಕೊಟ್ಟಿದ್ದವರೆಲ್ಲ ಫ್ರಾನ್ಸ್ಗೆ ಹೋಗಿದ್ದಾಗ, ಈಸ್ ಟು ಬೈ ಎ ಹೋಲ್ಡ್ ನೈಟ್, ರಾತ್ರಿ ಇಡೀ ಟಿಕೆಟ್, ಒಂದು ಫುಲ್ ಟಿಕೆಟ್ ತಗೊಂಡು ರಾತ್ರಿ ಟ್ರೈನಲ್ಲಿ ಮಲಗಿರೋರಂತೆ. ಟ್ರೈನಲ್ಲಿ ಮಲ್ಕೊಂಡು ಬೆಳಿಗ್ಗೆ ಅಲ್ಲೇ ಸ್ನಾನ ಮಾಡ್ಕೊಂಡು ಆಚೆ ಬರೋದಂತೆ ಮೆಟ್ರೋದಲ್ಲಿ. ಅಂದ್ರೆ ಅವನ್ ಹಿ ವಾಸ್ ನಾಟ್ ಜಸ್ಟ್ ಮೆಂಟ್ ಟು ಬಿ ಅನ್ ಆಕ್ಟರ್, ಹೌದು, ಹಿ ವಾಸ್ ಮೆಂಟ್ ಟು ಬಿ ಮೆನಿ ಅದರ್ ಥಿಂಗ್ಸ್, ಮೆನಿ ಅದರ್ ಥಿಂಗ್ಸ್. ತುಂಬಾ ಬೇರೆ ತರ ಒಂದು 4 ಡೇಸ್ ತರ ಯೋಚನೆ ಮಾಡಕ್ ಸಾಧ್ಯ ನಾವು ಇವತ್ತು. ಬಹಳ ಕಷ್ಟ ಅವ್ರ ಹುಡುಗರು ಕೇಳಿ, ಅವ್ರ ಜೊತೆ ಮಾಡೋರೆಲ್ಲ ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ ಸರ್, ಸಾಧ್ಯನೇ ಇಲ್ಲ. 12 ವರ್ಷ ಅವರು, ನಮ್ಗೆ ಗೊತ್ತಿರೋ ಹಾಗೆ ಸಿನಿಮಾ ರಂಗದಲ್ಲಿ ಇದ್ದಿದ್ದು 1978 to 1990. 12 ವರ್ಷದಲ್ಲಿ 93-94 ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತಾರೆ, ಬೇರೆ ಬೇರೆ ಭಾಷೆಗಳಿಗೆ ಹೋಗಿ ಬರ್ತಾರೆ, 12-13 ಸಿನಿಮಾ ನಿರ್ದೇಶನ ಮಾಡ್ತಾರೆ, ಮಾಲ್ಗುಡಿ ಡೇಸ್ ಅಂತ ಮೆಗಾ ಸೀರಿಯಲ್ ಅವತ್ತಿನ ಕಾಲಕ್ಕೆ ಮಾಡ್ತಾರೆ. ಯಾವ ಸೂಪರ್ ಅಂದ್ರೆ ಯಾವ ಇದೆ ಅವ್ರಿಗೆ, ಈ ಸ್ಟಾರ್ಡಮು ಗಿಡಮು ಏನು ಕೇರ್ ಮಾಡ್ತಿರ್ಲಿಲ್ಲ. ಕಾರ್ ಹೋಗ್ತಾ ಇರ್ವಿ, ಕಡನ ಕಾರ್ ನಡ್ಸ್ಬಿಟ್ಟು ಸಂತೆಲ್ಲ ಹೋಗ್ಬಿಟ್ಟು ಪೇಪರ್ ತಗೊಂಡು ನ್ಯೂಸ್ ಪೇಪರ್ ತಗೊಂಬರೋದು ಅವರೇ. ಓಕೆ, ಹೆಂಗ್ ತಗೊಳ್ಳೋರು ಅಂದ್ರೆ ಆ ಜನಕ್ಕೆ ಗೊತ್ತಾಗೋದಕ್ಕೆ ಮುಂಚೆ ಕಾರ್ಯ ಕೂತ್ಕೊಂಡ್ಬಿಟ್ಟಿರೋರು ಅಂದ್ರೆ ಅಷ್ಟು ಸ್ಪೀಡ್. ಅಂದ್ರೆ ಅಮೇಝಿಂಗ್ ವ್ಯಕ್ತಿ. ನಾವು ಶೂಟಿಂಗ್ ಮಾಡಿದೀವಿ ಅವ್ರ ಸಿನಿಮಾಗಳಲ್ಲಿ, ಮೆಜೆಸ್ಟಿಕ್ ಅಲ್ಲಿ, ಆ ಟೈಮ್ನಲ್ಲಿ ಮೆಜೆಸ್ಟಿಕ್, ಸಾಯಂಕಾಲ ಮೆಜೆಸ್ಟಿಕ್ ನಲ್ಲಿ ಚೇಸ್ ಮಾಡಿದೀವಿ.
ಯಾರೆಲ್ಲಿ ಕ್ಯಾಮರಾ ಇಡ್ತಿದ್ರು ಗೊತ್ತಿಲ್ಲ, ಬಟ್ ಶಂಕರ್ ನಾಗ್ ಎಲ್ಲಿದ್ರು ಗೊತ್ತಿರ್ತಿರ್ಲಿಲ್ಲ, ಎಲ್ಲಿದ್ದಾರೆ ಅಂತ ಜನಕ್ಕೆ ಗೊತ್ತಾಗ್ತಿರ್ಲಿಲ್ಲ. ಅಂಡ ಅಯ್ಯೋ ಈಸ್ ಮೈಂಡ್ ವಾಸ್ ಅಬ್ಸಲ್ಯೂಟ್ಲಿ ಬ್ರಿಲಿಯಂಟ್. ಯಾವ ಸಿನಿಮಾ ಶೂಟಿಂಗ್ ಸರ್? ಈಗ ಸಾಂಗ್ಲಿ ಏನೋ ಮಾಡಿದ್ವಿ, ಸಿ ಬಿ ಐ ಶಂಕರ್ ಮಾಡಿದ್ವಿ, ಇದೆಲ್ಲ ಶಾರ್ಟ್ಸ್ ಎಲ್ಲ ಅವರೇ ಇಡೋರು ಕೆಲಸ ಆಕ್ಷನ್ ಶಾರ್ಟ್ಸ್. ನಮ್ಮ ನಂಜುಂಡೆ ಕೊಟ್ರು, ನಂಜುಂಡಪ್ಪ ಮಾಡ್ಕೊಡಿ ಅಂದ್ರೆ ಅವರು ಟಕ 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 ತೆಗೆದ್ಬಿಡೋರು, ಯಾರು ಗೊತ್ತಾಗ್ತಾ ಇರಲಿಲ್ಲ. ನ್ಯಾಚುರಲ್ ಕ್ರೌಡಲ್ಲಿ ತೆಗೆಯೋರು, ಅಂಡ್ ಅವರು ಚೇಸ್ ಮಾಡ್ಕೊಂಡ್ ಬರ್ಬೇಕು, ಅವರು ಬರೋರು. ಜನಕ್ಕೆ ಗೊತ್ತಾಗ್ತಿರ್ಲಿಲ್ಲ ಶಂಕರ್ ನಾಗ್ ಎಲ್ಲಿ, ಗೊತ್ತಾಗೋದಕ್ಕೆ ಮುಂಚೆ ಮೂಲಾಗಿರೋ ಸಿನಿಮಾ ಶೂಟಿಂಗ್. ಅದ್ ಹೆಂಗ ಪ್ಲಾನಿಂಗ್ ಟೈಮಿಂಗ್ ಅವೆಲ್ಲ ಅದ್ಭುತ. ಅಂಡ್ ಹಿ ವಾಸ್ ನಾಟ್ ಜಸ್ಟ್ ಅ ಸಿನಿಮಾ ಮ್ಯಾನ್, ವಾಸ್ ಮೆನಿ ಅದರ್ ಥಿಂಗ್ಸ್. ಅವ್ರ ನಿರ್ದೇಶನೇ ಬಡ್ಗೆ ಆಕ್ಚುಲಿ ಆಕ್ಟರ್ಗಿಂತ ಅವ್ರಿಗೆ ನಿರ್ದೇಶನ ಅಪಾರವಾದ ಪ್ರೀತಿ ಅವ್ರಿಗೆ ನಿರ್ದೇಶನದ ಬಗ್ಗೆ. ಅಂಡ್ ಜೊತೆಗೆ ಇವಾಗ ಇದ್ದಿದ್ರೆ ಪ್ರಾಬಬ್ಲಿ ಏನೇನೋ ಆಗಿರೋದೇ ನಾ ಸಿನಿಮಾ ಚಿತ್ರರಂಗದಲ್ಲಿ ಬದಲಾವಣೆಗಳು ಅಲ್ವಾ. ಯಾಕಂದ್ರೆ ಹಿ ವಾಸ್ ನಾಟ್ ಎ ಮ್ಯಾನ್ ಟು ಕೀಪ್ ಕ್ವಾಯಟ್. ತುಂಬಾ ಈ ತರ ಫೆಸಿಲಿಟೀಸ್, ಈ ತರ ಇವತ್ತಿನ ಟೆಕ್ನಾಲಜಿ ಎಲ್ಲ ಸಿಕ್ಬಿಟ್ಟಿದ್ರೆ ಅವ್ರಿಗೆ ಏನ್ ಕ್ರಿಯೇಟ್ ಮಾಡಿದ್ರೆ ಯಾರು ಗೊತ್ತು ಹೇಳಕ್ಕೆ ಹೇಳಕ್ಕೆ ಸಾಧ್ಯ. ಇಮ್ಯಾಜಿನ್ ಮಾಡ್ಕೊಳ್ಳೋ, ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ. ವಿಸ್ತಾರ ನ್ಯೂಸ್, ನಿಖರ ಜನಪರ.